ಸ್ಟೂಡೆಂಟ್ಸ್ ಇನ್ಕಮ್ ಟ್ಯಾಕ್ಸ್ ಟು ಬಿಕಾಮ್ ಸಿಕ್ಸ್ತ್ ಸೆಮಿಸ್ಟರ್ ಗೆ ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ 2019 ಕ್ವಶನ್ ಪೇಪರ್ ಬಂದಿದೆ. ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟ್ ಕ್ವಶನ್ ಓದಿದ್ರೆ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಅಭಿರಾಮ್ ಫಾರ್ ದಿ ಇಯರ್ ಎಂಡಿಂಗ್ 31st March 2021. ಅಲ್ಲಿ 18 ಅಂತ ಇದೆ, ನಾವೇನ್ ನೋಡ್ಕೋಬೇಕು 21 ಅಂತ ಮಾಡ್ಕೋಬೇಕು. Is given below opening stock, purchases, wages, staff salary, audit fee, bad debts, income tax, GST paid, GST provision, depreciation on car expenses, patent purchase, contribution to National Laboratory for Scientific Research, interest on capital, income tax provision, net profit, salary, the sales, closing stock, bad debts recovered, previously disallowed. ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಈಗ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಓದಿದ ತಕ್ಷಣ ಫಸ್ಟ್ ನಾವೇನ್ ಮಾಡಬೇಕು ಅಂದ್ರೆ ನೆಟ್ ಪ್ರಾಫಿಟ್ ಎಷ್ಟಿದೆ ಅಂತ ನಾವು ಇಟ್ಕೊಂಡಿರ್ಬೇಕು. ಫಸ್ಟ್ ಆ ಐಟಮ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ಅಡ್ಜಸ್ಟ್ಮೆಂಟ್ ನ ನಾವು ಕಂಪ್ಲೀಟ್ ಓದೋದಕ್ಕೆ ಮುಂಚೆ ಒಂದೊಂದೇ ಅಡ್ಜಸ್ಟ್ಮೆಂಟ್ ತಗೋಣ. ಆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳುತ್ತೆ ಅಂತ ನೋಡೋಣ. ಈಗ ನೆಟ್ ಪ್ರಾಫಿಟ್ ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 2,80,000 ರುಪೀಸ್ ಇದೆ. 2,80,000 ರುಪೀಸ್ ನ ಬರ್ಬಿಡ್ತೀವಿ. ನೆಕ್ಸ್ಟ್ ಏನಂತ ಇದೆ ಫಸ್ಟ್ ಅಡ್ಜಸ್ಟ್ಮೆಂಟ್, ಬೋತ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಬರ್ ಅಂಡರ್ ವ್ಯಾಲ್ಯೂಡ್ ಬೈ 10% ಅಂತ ಇದೆ. ನೋಡಿ, ಯೂಶುವಲ್ ಆಗಿ ಯಾವಾಗ್ಲೂ ಅಷ್ಟೇ ನಮಗೆ ಓಪನಿಂಗ್ ಸ್ಟಾಕ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್, ಓಪನಿಂಗ್ ಸ್ಟಾಕ್ ಅಂದ್ರೆ ಏನು ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ನ 100 ರೂಪಾಯಿ ಬರೆಯಯ್ಯ ಅಂತ ಹೇಳಿದ್ರೆ ಅವರು ಏನ್ ಮಾಡಿದಾರಂತೆ, 10 ರೂಪಾಯಿ ಕಡಿಮೆ ಮಾಡಿ 90% ವ್ಯಾಲ್ಯೂ ಮಾಡಿದ್ದಾರೆ. ನೋಡಿ, ಎಕ್ಸ್ಪೆನ್ಸಸ್ ಕಡಿಮೆ ಆದಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರ್ತದೆ. ಇವನು ಎಕ್ಸ್ಪೆನ್ಸಸ್ ನ ಕಡಿಮೆ ತೋರಿಸಿದಾನೆ ಅಂದ್ರೆ ಓಪನಿಂಗ್ ಸ್ಟಾಕ್ ನ ಕಡಿಮೆ ತೋರಿಸಿದಾನೆ. ಓಪನಿಂಗ್ ಸ್ಟಾಕ್ ನ ಕಡಿಮೆ ತೋರಿಸಿರೋದ್ರಿಂದ ಪ್ರಾಫಿಟ್ ಏನಾಗಿದೆ, ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ನಾವೇನ್ ಮಾಡ್ಬೇಕೀಗ, ಅದನ್ನ ಮೈನಸ್ ಮಾಡಬೇಕು. ಪ್ರಾಫಿಟ್ ಏನಾಗಿದೆ, ಜಾಸ್ತಿ ಆಗಿದೆ. ಈಗ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಸೊ ಮೈನಸ್ ಮಾಡ್ಬೇಕು ಅಂದ್ರೆ ನೋಡಿ, ಎಕ್ಸ್ಪೆನ್ಸಸ್ ಅಲ್ವಾ, ಸೊ ಇದು ಕೂಡ ಎಕ್ಸ್ಪೆನ್ಸಸ್, ಇದು ಕೂಡ ಎಕ್ಸ್ಪೆನ್ಸಸ್. ಸೊ ಅದಕ್ಕೋಸ್ಕರ ಆಡ್ ಮಾಡೋ ಎಕ್ಸ್ಪೆನ್ಸಸ್ ಅಲ್ಲ ಇಲ್ಮ, ಮೈನಸ್ ಮಾಡೋ ಎಕ್ಸ್ಪೆನ್ಸಸ್ ಅಲ್ಲ ಇಲ್ಲ ಅಂದ್ರೆ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್, ಬಿಸ್ನೆಸ್ ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡಿಲ್ಲ. ಯಾಕೆ ಮಾಡಿಲ್ಲ, 100 ರೂಪಾಯಿ ಎಕ್ಸ್ಪೆನ್ಸಸ್ ಬರೆಯಬಹುದು, ಎಷ್ಟು ಬರ್ತಿದ್ದಾನೆ 90 ರೂಪಾಯಿ ಅಂತ ಬರ್ತಿದ್ದಾನೆ. ಇನ್ನು 10 ರೂಪಾಯಿ ಎಕ್ಸ್ಪೆನ್ಸಸ್ ಏನ್ ಮಾಡ್ಬೇಕಾಗಿತ್ತು, ಮೈನಸ್ ಮಾಡಬೇಕಾಗಿತ್ತು. ಮಾಡೋಣ. ಹಾಗಾದ್ರೆ ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಎಷ್ಟಿದೆ ಹೇಳಿ? ಓಪನಿಂಗ್ ಸ್ಟಾಕ್ 90,000 ರುಪೀಸ್ ಇದೆ. ಅಂದ್ರೆ 90,000 90% ಆದ್ರೆ 10% ಎಷ್ಟ್ ಆಗುತ್ತೆ ಅಂದ್ರೆ 10,000 ರುಪೀಸ್ ಆಗುತ್ತೆ. ಕರೆಕ್ಟಾ? ಅಲ್ಲಿಗೆ ಓಪನಿಂಗ್ ಸ್ಟಾಕ್ ಕತೆ ಮುಗೀತು. ಸೊ ಓಪನಿಂಗ್ ಸ್ಟಾಕ್ ನ ಬೇಕು ಅಂತ ಕಡಿಮೆ ಮಾಡಿದ್ದ, ಅದರಿಂದ ಪ್ರಾಫಿಟ್ ಜಾಸ್ತಿ ಆಗಿತ್ತು. ಈಗ ಪ್ರಾಫಿಟ್ ನ ಏನ್ ಮಾಡ್ತಾ ಇದೀವಿ, ಮೈನಸ್ ಮಾಡ್ತಾ ಇದೀವಿ. ಅದೇ ತರ ಕ್ಲೋಸಿಂಗ್ ಸ್ಟಾಕ್ ನು ಕೂಡ ಏನ್ ಮಾಡಿದಾನಂತೆ, ಕಡಿಮೆ ವ್ಯಾಲ್ಯೂ ಮಾಡಿದಾನಂತೆ. ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ನಮಗೆ ಇನ್ಕಮ್ ಅನ್ನು ಲೆಕ್ಕ ಬರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನೇ ಕ್ರೆಡಿಟ್ ಸೈಡ್ ಇಲ್ಲಿದ್ರು ಅದು ಇನ್ಕಮ್. ಇನ್ಕಮ್ ನ ಕಡಿಮೆ ಮಾಡಿದ್ರೆ ಪ್ರಾಫಿಟ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಇನ್ಕಮ್ ಕಡಿಮೆ ಆದಾಗ ಪ್ರಾಫಿಟ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಅಂದ್ರೆ 100 ರೂಪಾಯಿ ಕ್ಲೋಸಿಂಗ್ ಸ್ಟಾಕ್ ಬರೆಯೋ ಬದಲು 10 ರೂಪಾಯಿ ಕಡಿಮೆ ಬಂದು 90 ರೂಪಾಯಿ ವ್ಯಾಲ್ಯೂ ಮಾಡಿದ್ದಾನೆ. ಅಂದ್ರೆ ಇನ್ಕಮ್ ಏನಾಗಿದೆ, ಕಡಿಮೆ ಆಗಿದೆ. ಇನ್ಕಮ್ ಕಡಿಮೆ ಆಗಿರೋದ್ರಿಂದ ನಾವ್ ಈಗ ಏನ್ ಮಾಡ್ಬೇಕು, ಜಾಸ್ತಿ ಮಾಡಬೇಕು. ಹೆಂಗ್ ಜಾಸ್ತಿ ಮಾಡೋದು, ಅಲ್ಲಿಂದ ಬಟ್ಟೆ ಹೌದಾ, ಜಾಸ್ತಿ ಮಾಡೋದ್ರಿಂದ ಈಗ ಕಡಿಮೆ ಮಾಡೋದ್ರಿಂದ ಏನ್ ಮಾಡ್ಬೇಕು, ಈಗ ನಾವು ಆಡ್ ಮಾಡ್ಬೇಕಾಗುತ್ತೆ. ಕರೆಕ್ಟಾ? ಕರೆಕ್ಟ ಇಲ್ಲ, ಸರಿ ಸರ್. ಹಾಗಾದ್ರೆ ಅಂಡರ್ ವ್ಯಾಲ್ಯೂ ಆಫ್ ಇನ್ಕಮ್ ಅಲ್ವಾ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಏನು, ಇನ್ಕಮ್. ಎಷ್ಟಿದೆ ಕ್ಲೋಸಿಂಗ್ ಸ್ಟಾಕ್ ನೋಡಿ, 1,35,000 ಇದೆ. ಇದನ್ನ ಎಷ್ಟಕ್ ವ್ಯಾಲ್ಯೂ ಮಾಡಿದ್ದಾನೆ, 90% ಮಾಡಿದ್ದಾನೆ. ಹಾಗಾದ್ರೆ ಇನ್ನ 10% ಎಷ್ಟ್ ಆಗುತ್ತೆ, 1,35,000 ಡಿವೈಡೆಡ್ ಬೈ 90 ಇಂಟು 10 ಎಷ್ಟ್ ಬರ್ತಾ ಇದೆಯೋ, ಎಷ್ಟೊತ್ತು ಮಾಡ್ತಿದ್ದಾರೆ. ಸೊ ಇದೇ ಬೇಡ,
15,000 ಅರ್ಧ ಗಂಟೆ ಬೇಕಾ ನಿಮ್ಗೆ ಕ್ಯಾಲ್ಕುಲೇಟರ್ ಕೈಯಲ್ಲಿ ಇಟ್ಕೊಂಡು 15,000 ರೂಪಾಯಿ ಕರೆಕ್ಟಾ. ಈಗ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗೀತು, ಅಲ್ಲಿಗೆ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಮಾಡಿದ್ದ, ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ ಕರೆಕ್ಟಾ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ಅಂದ್ರೆ ಆಡಿಟ್ ಫೀ ವಾಸ್ ಪೇಡ್ ಇನ್ ಕ್ಯಾಶ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಯಾವುದೇ ಎಕ್ಸ್ಪೆನ್ಸಸ್ ಕ್ಲೀನ್ ಆಗಿ ಕೇಳಿಸ್ಕೊತಾರೆ, ಯಾವುದೇ ಎಕ್ಸ್ಪೆನ್ಸಸ್ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡಬಾರದು. ಮಾಡಿದ್ರೂ ಕೂಡ ಆ ಪೇಮೆಂಟ್ ಮಾಡಿರೋದು 10,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಆದ್ರೆ ಆಡಿಟ್ ಫೀಸ್ ಎಷ್ಟಿದೆ ನೋಡಿ, ನಾವು ಆಡಿಟ್ ಫೀಸ್ 12,000 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ ಕರೆಕ್ಟಾ. ಆದ್ರೆ ರೂಲ್ಸ್ ಏನ್ ಹೇಳುತ್ತೆ, 10,000ಕ್ಕಿಂತಲೂ ಕಡಿಮೆ ಮಾಡಿದ್ರೆ ಅದನ್ನ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ತಗೋ ಅಂತ ಹೇಳ್ತಾರೆ. ಆದ್ರೆ ಇವನು ಪೇಮೆಂಟ್ ಮಾಡಿರೋದು ಎಷ್ಟು, 12,000. ಸೊ ಅದಕ್ಕೋಸ್ಕರ ಅದನ್ನ ಇನ್ ಅಡ್ಮಿಸಿಬಲ್ ಅಂತ ಮಾಡಿ ಆಡಿಟ್ ಫೀ ಪೇಡ್ ಇನ್ ಕ್ಯಾಶ್ ವಿಚ್ ಈಸ್ ಮೋರ್ ದನ್ 10,000 ಕರೆಕ್ಟಾ. ಸೊ ಅದಕ್ಕೋಸ್ಕರ 12,000 ಇನ್ ಅಡ್ಮಿಸಿಬಲ್ ಮಾಡಿ ಅರ್ಥ ಆಯ್ತಾ. ರೀಸನ್ ಕೂಡ ಬರೆದಿದ್ದೀನಿ ಯಾಕೆ ಮೋರ್ ದನ್ 10,000. ಮೂರನೇ ಅಡ್ಜಸ್ಟ್ಮೆಂಟ್ ನೋಡಿ, 70% ಆಫ್ ಕಾರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಯೂಸ್ ಆಫ್ ಕಾರ್ ಫಾರ್ ಬಿಸ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ಕಾರ್ ಇದೆ ಬಿಸ್ನೆಸ್, ಆ ಕಾರು 70% ಬಿಸ್ನೆಸ್ ಯೂಸ್ ಮಾಡ್ತಾ ಇದೆ, ಇನ್ನು 30% ಏನ್ ಮಾಡ್ತಾ ಇದ್ದೇನೆ ಪರ್ಸನಲ್ ಗೆ ಅಂತ ಯೂಸ್ ಮಾಡ್ಕೊಂಡಿದೆ. ಹಾಗಾದ್ರೆ ಕಾರ್ ಗೆ ಸಂಬಂಧಪಟ್ಟಿರೋದು ಏನೇನ್ ಎಕ್ಸ್ಪೆನ್ಸಸ್ ಇದೆ ಅಂದ್ರೆ ಡಿಪ್ರಿಸಿಯೇಷನ್ ಆನ್ ಕಾರ್ ಇದೆ ಕರೆಕ್ಟಾ. ನೋಡಿ ಡಿಪ್ರಿಸಿಯೇಷನ್ ಆನ್ ಕಾರ್ 30,000 ಇದೆ. ಈ 30,000 ಅಲ್ಲಿ 70% ಬಿಸ್ನೆಸ್ ಅಂತೆ, ಇನ್ನು 30% ಅವನ ಹೆಂಡತಿ ಮಕ್ಕಳು ಕರ್ಕೊಂಡು ಆಚೆ ಹೋಗಿದ್ದಾರೆ ಕರೆಕ್ಟಾ. ಹಾಗೆ ಕಾರ್ ಎಕ್ಸ್ಪೆನ್ಸಸ್ ಅಂತ ಇದೆ, ಕಾರ್ ಎಕ್ಸ್ಪೆನ್ಸಸ್ ಟೋಟಲ್ ಎಷ್ಟಿದ್ಯಪ್ಪ 28,000 ಇದೆ. ಇದರಲ್ಲಿ 30% ಪರ್ಸನಲ್ ಗೆ ಅಂತ ಬಳಕೆ ಮಾಡಿದ್ದಾರೆ, ಎಷ್ಟಾಗುತ್ತೆ ಗೊತ್ತಿಲ್ಲ, 8,400 ರೂಪೀಸ್ ಆಗಿದೆ ಕರೆಕ್ಟಾ. ಅಲ್ಲಿಗೆ ಕಾರ್ ಗೆ ಸಂಬಂಧಪಟ್ಟರು ಅಡ್ಜಸ್ಟ್ಮೆಂಟ್ ಮುಗಿಯಿತು. ನೆಕ್ಸ್ಟ್ ಇನ್ನೇನಿದೆ ನೋಡಿ, ಇನ್ನೇನಿದೆಯಪ್ಪ ಅಂದ್ರೆ ಪೇಟೆಂಟ್ಸ್ ವರ್ ಪರ್ಚೇಸ್ ಅಂಡ್ ಪುಟ್ ಇನ್ ಟು ಯೂಸ್ ಫಾರ್ ದ ಬಿಸ್ನೆಸ್ ಫ್ರಮ್ 1st of July 2020 ಮಾಡ್ಕೊಳ್ಳಿ ಅದನ್ನ. 2020 ಅಂದ್ರೆ ಪೇಟೆಂಟ್ ಪರ್ಚೇಸ್ ಮಾಡಿದ್ದಾನೆ. ಪೇಟೆಂಟ್ ಪರ್ಚೇಸ್ ಮಾಡಿದ್ರೆ ಅದು ಅಸೆಟ್ ಅಲ್ವಾ, ಅಸೆಟ್ ಅಲ್ವಾ ಹೌದು. ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನ್ ಮಾಡಿದ್ದಾನೆ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪೇಟೆಂಟ್ ಪರ್ಚೇಸ್ ಅಂತ ಹೇಳಿ 1,20,000 ರೂಪೀಸ್ ಫುಲ್ ಅಮೌಂಟ್ ಹಾಕ್ಬಿಟ್ಟಿದ್ದಾನೆ ಕರೆಕ್ಟ್ ಇಲ್ಲ. ಸೊ ಹಾಗಾದ್ರೆ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದ್ರೆ, ಫಸ್ಟ್ ಎಷ್ಟು ಪೇಟೆಂಟ್ ನ ಪರ್ಚೇಸ್ ಮಾಡಿದ್ದ, ಆ ಪರ್ಚೇಸ್ ಮಾಡಿರೋ ಅಮೌಂಟ್ ನ ಎಷ್ಟು ಅಮೌಂಟ್ ಡೆಬಿಟ್ ಮಾಡಿದ್ದ, ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಿದ್ದ, ಅಷ್ಟನ್ನು ಏನ್ ಮಾಡ್ತಾ ಇದೀವಿ ಆಡ್ ಮಾಡ್ತಾ ಇದೀವಿ. ಆದ್ರೆ ಇದಕ್ಕೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿಲ್ಲ, ಮಾಡಿದಾನವನು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿಲ್ಲ. ಅದಕ್ಕೋಸ್ಕರ ಯಾವ್ದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡಬೇಕಾಗಿತ್ತು ಮಾಡಿಲ್ಲ, ನಾಟ್ ರೆಕಾರ್ಡೆಡ್ ಆಗಿತ್ತು, ಅದಕ್ಕೆ ಡಿಪ್ರಿಸಿಯೇಷನ್ ಆನ್ ಪೇಟೆಂಟ್ ನೋಡಿ 1,20,000 ಮೇಲೆ ನೋಡಿ ಎಲ್ಲಾ ಇಂಟ್ಯಾಂಜಿಬಲ್ ಅಸೆಟ್ಸ್ ಮೇಲೂ ಯಾವಾಗ್ಲೂ ಡಿಪ್ರಿಸಿಯೇಷನ್ 25% ಇರುತ್ತೆ. ಅವನು ಜುಲೈಯಲ್ಲಿ ಪರ್ಚೇಸ್ ಮಾಡಬಹುದು, July 2020 ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ 9 ತಿಂಗಳು ನೋಡಿ ಯಾವುದೇ ಅಸೆಟ್ ಬಿಸ್ನೆಸ್ ನಲ್ಲಿ ಯೂಸ್ ಮಾಡೋದ್ ಡೇಟ್ ಇಲ್ಲ, ಓಕೆ ಪರ್ಚೇಸ್ ಮಾಡಿರೋದ್ರಿಂದ ಅಥವಾ ಯೂಸ್ ಮಾಡಿರೋ ದಿನದಿಂದ 31st March 2021 ನಮ್ಮ ಪ್ರೀವಿಯಸ್ ಇಯರ್ ಎಂಡಿಂಗ್ ವರ್ಗು 180 ಡೇಸ್ ಗಿಂತಲೂ ಜಾಸ್ತಿ ಆಗಿದ್ರೆ ಫುಲ್ 25% ಡಿಪ್ರಿಸಿಯೇಷನ್ ಕೊಡಬಹುದು. ಅರ್ಥ ಆಗ್ತಿದ್ಯಾ? ಅಂದ್ರೆ ಪರ್ಚೇಸ್ ಮಾಡ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲೇ ತಾನೇ ಪರ್ಚೇಸ್ ಮಾಡಿರೋದು ನೋಡಿ 2021 ಅಲ್ಲಿ ನಮ್ದು ಪ್ರೀವಿಯಸ್ ಇಯರ್ ಕರೆಕ್ಟ್ ಏನಪ್ಪ, ಇಲ್ಲಿಂದ ಇಲ್ಲಿವರೆಗೂ ಯಾರಾದ್ರೂ ಡೇಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಯಾವ್ದು ಪೇಟೆಂಟ್ ಆಗ್ಲಿ ಇನ್ನೊಂದು ಅಸೆಟ್ ಆಗ್ಲಿ ಓಕೆನಾ, ಆ ಪರ್ಚೇಸ್ ಮಾಡಿ ಯೂಸ್ ಮಾಡಿರೋದು ಎಷ್ಟು ದಿನ ಆಗಿರ್ಬೇಕು, 180 ದಿನಕ್ಕಿಂತಲೂ ಜಾಸ್ತಿ ಇದ್ರೆ ಎಷ್ಟು ಡಿಪ್ರಿಸಿಯೇಷನ್ ರೇಟ್ ಇದೆಯೋ ಅಷ್ಟು ಫುಲ್ ಕೊಡ್ತೀವಿ. ಸಪೋಸ್ 180 ಡೇಸ್ ಗಿಂತಲೂ ಕಡಿಮೆ ಇತ್ತು ಅಂತ ಇಟ್ಕೊಳ್ಳಿ, ಆಗ ಎಷ್ಟು ಡಿಪ್ರಿಸಿಯೇಷನ್ ಇದೆಯೋ ಅದರಲ್ಲಿ ಅರ್ಧ ಕೊಡ್ತೀವಿ. ಅರ್ಥ ಆಗ್ತಿದ್ಯಾ? 25% ಅಂದ್ರೆ ಅದರಲ್ಲಿ ಎಷ್ಟು ಕೊಡ್ತೀವಿ, 12.5% ಅಥವಾ 25% ಅಂತ ಹಾಕಿ ಇಂಟು 1/2 ಅಂತ ಮಾಡ್ತೀವಿ ಅರ್ಧ.
ಅರ್ಥ ಆಗ್ತಿದ್ಯಾ? ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಜುಲೈ 20 ನಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ 25% ಎಷ್ಟು ಬರುತ್ತೆ ಬೇಗನೆ ಹೇಳಬೇಕು. 30,000 ಬರುತ್ತೆ. ಇದು ಅರ್ಥ ಆಯ್ತು ಡಿಪ್ರಿಸಿಯೇಷನ್. ಸೊ 30,000 ಡಿಪ್ರಿಸಿಯೇಷನ್ ಆಯ್ತು. ಅಲ್ಲಿಗೆ ಈ ಅಡ್ಜಸ್ಟ್ಮೆಂಟ್ ಕೂಡ ಮುಗಿತು. ಇನ್ನ ನೆಕ್ಸ್ಟ್ ನಾಲ್ಕನೇ ಅಡ್ಜಸ್ಟ್ಮೆಂಟ್, ಐದನೇ ಅಡ್ಜಸ್ಟ್ಮೆಂಟ್ ಏನ್ ಹೇಳುತ್ತೆ ನೋಡೋಣ. ಆಫ್ GST ಪ್ರಾವಿಷನ್ ಅಂಡ್ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್, GST ಆಫ್ 3,000, ಇನ್ಕಮ್ ಟ್ಯಾಕ್ಸ್ ಆಫ್ 2,000 ವರ್ ಪೇಡ್ ಬಿಫೋರ್ ಫೈಲಿಂಗ್ ದ ರಿಟರ್ನ್ ಅಂತ ಹೇಳಿದ್ದಾರೆ. ನೋಡಿ, ಇನ್ಕಮ್ ಟ್ಯಾಕ್ಸ್ ಅನ್ನೋದು ಆಕ್ಚುಲ್ ಆಗಿ ಬಿಸ್ನೆಸ್ ಅಲ್ಲ, ಅದು ಪೇಮೆಂಟ್ ಮಾಡಿರ್ಲಿ ಮಾಡದೆ ಹೋಗಿ, ಇನ್ಕಮ್ ಟ್ಯಾಕ್ಸ್ ಯಾವತ್ತೂ ಬಿಸ್ನೆಸ್ ಅಲ್ಲ. ಆದ್ರೆ ಬಿಸ್ನೆಸ್ ಎಂತ ಟ್ಯಾಕ್ಸೇಷನ್ ಇರುತ್ತೆ? GST ಇರುತ್ತೆ. GST ಬಿಸ್ನೆಸ್ ಕಟ್ಟುತ್ತೆ, ಹೌದಾ? ಇಲ್ಲಿ ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡಿ, GST ಪ್ರಾವಿಷನ್ ಅಂತ ಇದೆ. ಕರೆಕ್ಟ್? ಎಷ್ಟಿದೆ? 20,000 ಇದೆ. ಆ GST ಪ್ರಾವಿಷನ್ ಅಲ್ಲಿ 20,000 ಎಷ್ಟು ರೂಪಾಯಿ ಕಟ್ಟಿದಾರೆ ಅಂತಪ್ಪ? ಅವನ 16,000 ಅಲ್ಲ, ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾನೆ, ಅಡ್ಜಸ್ಟ್ಮೆಂಟ್ ಅಲ್ಲಿ GST ಪ್ರಾವಿಷನ್ ಅಲ್ಲಿ 3,000 ರೂಪಾಯಿ ಮಾತ್ರ ಪೇಮೆಂಟ್ ಮಾಡಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಪೇಮೆಂಟ್ ಮಾಡಿದ್ದಾನೆ? 3,000 ರೂಪಾಯಿ ಪೇಮೆಂಟ್ ಮಾಡಿದ್ದಾನೆ. ಹಾಗಾದ್ರೆ 3,000 ರೂಪಾಯಿ ಮಾತ್ರ ಪೇಮೆಂಟ್ ಮಾಡೋದನ್ನ ಮೈನಸ್ ಮಾಡೋಣ, ಇನ್ನೂ 17,000 ರೂಪಾಯಿ ಅಷ್ಟು ಪೇಮೆಂಟ್ ಆಗಿಲ್ಲ. ಹೌದು ತಾನೆ? ಆಗಿದೆಯಾ? ಅದು ಆಗಿಲ್ಲ. ಯಾವ ಎಕ್ಸ್ಪೆನ್ಸಸ್ ಪೇಮೆಂಟ್ ಆಗಿದೆ ಅದನ್ ಮಾತ್ರ ನಾವು ಬಿಸ್ನೆಸ್ ಅಂತ ತೋರಿಸ್ಬೋದು. ಅರ್ಥ ಆಗ್ತಿದ್ಯಾ? 20,000 GST ಕೊಡಬೇಕು ಅಂತ ಎದುರ್ತಿರೋದು ಪೇಮೆಂಟ್ ಆಗಿದ್ಯಾ? ಆಗಿಲ್ಲ. ಆದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದಕ್ಕೆ ಮುಂಚೆ 20,000 ಎಷ್ಟು ಪೇಮೆಂಟ್ ಮಾಡಿದ್ದಾರೆ? 3,000 ಕೊಟ್ಟಿದ್ದಾರೆ. ಆ 3,000 ಮಾತ್ರ ಮೈನಸ್ ಮಾಡಿ ಇನ್ನು 17,000 ರೂಪಾಯಿನ ಟ್ಯಾಕ್ಸ್ ಮಾಡಿದೀವಿ, ಅಂದ್ರೆ ಆಡ್ ಮಾಡಿದ್ವಿ. ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿತು. ನೆಕ್ಸ್ಟ್ ಡೆಬಿಟ್ ಸೈಡ್ ಇಂದ ಒಂದೊಂದೇ ಬರೋಣ. ಓಪನಿಂಗ್ ಸ್ಟಾಕ್ ಆಗಿದೆ, ಪರ್ಚೇಸಸ್, ವೇಜಸ್, ಬಿಸ್ನೆಸ್, ಸ್ಟಾಫ್ ಸ್ಯಾಲರಿ, ಬಿಸ್ನೆಸ್, ಆಡಿಟ್ ಫೀಸ್ ಕ್ಯಾಶಲ್ ಕೊಟ್ಟಿರೋದ್ರಿಂದ ಆಡ್ ಮಾಡಿದ್ವಿ. ಬ್ಯಾಡ್ ಡೆಟ್ಸ್ ಅನ್ನೋದು ಬಿಸ್ನೆಸ್. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಏನಿದು? ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆಯಪ್ಪ ಒಟ್ಟು? 10,500. ಇದು ಇನ್ಅಡ್ಮಿಸಿಬಲ್. GST ಪೇಮೆಂಟ್ ಆಗಿರೋದ್ರಿಂದ ಬಿಸ್ನೆಸ್, ಪೇಮೆಂಟ್ ಆಗಿರೋದ್ರಿಂದ ಬಿಸ್ನೆಸ್. GST ಪ್ರಾವಿಷನ್ ಆಲ್ರೆಡಿ ಮಾಡಿದೀವಿ, ಓಕೆನಾ? ಡಿಪ್ರಿಸಿಯೇಷನ್ ಆನ್ ಕಾರ್ ಆಗಿದೆ, ಕಾರ್ ಎಕ್ಸ್ಪೆನ್ಸಸ್ ಆಗಿದೆ, ಪೇಟೆಂಟ್ ಪರ್ಚೇಸ್ಡ್ ಆಗಿದೆ. ಈಗ ಹೇಳುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್, ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಲ್ಯಾಬೊರೇಟರಿ ಫಾರ್ ರಿಸರ್ಚ್, ಸೈನ್ಸ್ ರಿಸರ್ಚ್. ಕರೆಕ್ಟಾ? ನೋಡಿ, ಈ ನ್ಯಾಷನಲ್ ಲ್ಯಾಬೊರೇಟರಿಗೆ ಏನಾದ್ರೂ ಡೊನೇಷನ್ ಅಥವಾ ಕಾಂಟ್ರಿಬ್ಯೂಷನ್ ಮಾಡಿದ್ರೆ, ಆಕ್ಚುಯಲ್ ಆಗಿ ನಿಮಗೆ 100 ರೂಪಾಯಿ ಡೊನೇಷನ್ ಮಾಡಿದ್ರೆ, ಎಷ್ಟು ರೂಪಾಯಿ ಮಾಡಿದ್ರೆ? 100 ರೂಪಾಯಿ ಡೊನೇಷನ್ ಮಾಡಿದ್ರೆ ಅದಕ್ಕೆ 150% ಅಷ್ಟು ನಾವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ತಗೋಬಹುದು. ಅರ್ಥ ಆಗ್ತಿದ್ಯಾ? ನೀ 100 ರೂಪಾಯಿ ಖರ್ಚು ಮಾಡಿದ್ರೆ ಎಷ್ಟು ತಗೋಬಹುದು? 150 ರೂಪಾಯಿ ಅಂತ ತಗೋಬಹುದು. ಆದ್ರೆ ಇವನೇನ್ ಮಾಡಿದಾನೆ ಅಂದ್ರೆ ಬರೀ 75,000 ರೂಪಾಯಿ ಮಾತ್ರ ತಗೊಂಡಿದ್ದಾನೆ. ಕರೆಕ್ಟಾ? ಎಷ್ಟು ತಗೊಂಡಿದ್ದಾನೆ? 75,000 ರೂಪಾಯಿ ಮಾತ್ರ ತಗೊಂಡಿದ್ದಾನೆ. ಹಾಗಾದ್ರೆ ನೋಡಿ, 75,000 ಮೇಲೆ 150% ಅಂದ್ರೆ ಎಷ್ಟು ಬರುತ್ತೆ ಹೇಳಿ? 75,000 ಮೇಲೆ 150% ಎಷ್ಟು ಬರುತ್ತೆ ಹೇಳಿ? 1,00,000. ಇಲ್ಲ, 75 ಒಂದೂವರೆ, 2,25,000 ಆಗುತ್ತೆ. ಕರೆಕ್ಟನಾ? 1,12,500 ಆಗುತ್ತೆ. ಕರೆಕ್ಟಾ? ಒನ್ ಲ್ಯಾಕ್ 12,500 ಆಗುತ್ತೆ. ಕರೆಕ್ಟ್ ಏನಪ್ಪ? ಹಾಗಾದ್ರೆ ನಾವು ಆಕ್ಚುಯಲ್ ಆಗಿ ನಾವು 75,000 ಅಲ್ಲ, ಎಷ್ಟು ತಗೊಳ್ಬೇಕಾಗಿತ್ತು? 1,12,000 ತಗೋಬೇಕಾಗಿತ್ತು. ಕರೆಕ್ಟಾ? ಇದನ್ನ ಈ ತರ ಬರೀತೀನಿ, 75,000 ಇಂಟು 150% ಎಷ್ಟು ಬರ್ತಾ ಇದೆ? 1,12,500 ಬರ್ತಾ ಇದೆ. ಇದರಲ್ಲಿ ನಾವು ಆಲ್ರೆಡಿ ಎಷ್ಟು ಡೆಬಿಟ್ ಮಾಡಿದ್ವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ? 75,000 ಮಾಡಿದೀವಿ. ಇನ್ನೆಷ್ಟು ಮಾಡಬೇಕಾಗಿತ್ತು? 37,500 ರೂಪಾಯಿ ಮಾಡಬೇಕಾಗಿತ್ತು. ಆ 37,500 ರೂಪಾಯಿ ಆಡ್ ಮಾಡಿ.
ಇದು ಆಕ್ಚುಲ್ ಆಗಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲರೂ ಇಲ್ಲೇ ಮಿಸ್ಟೇಕ್ ಮಾಡೋದು ಓಕೆನಾ ಸಿ ಡೊನೇಷನ್ಸ್ ಆರ್ ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಲ್ಯಾಬೊರೇಟರಿ ಫಾರ್ ಸೈಂಟಿಫಿಕ್ ರಿಸರ್ಚ್ ಓಕೆನಾ ಅವನು 100% ತಗೊಂಡಿರ್ತಾನೆ ಇನ್ನ 50% ಏನಿದೆ ಅದನ್ನ ಆಡ್ ಮಾಡಬೇಕಾಗುತ್ತೆ 150% ಕೊಡಬೇಕಾಗುತ್ತೆ ಇದಾದ್ಮೇಲಿಂದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಇದೆ ಏನಂತ ಇದೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಇದೆಯಪ್ಪ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 15,000 ಇದೆ ಇದು ಯಾವಾಗ್ಲೂ ಇನ್ಅಡ್ಮಿಸಬಲ್ ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಅಂತ ಇದೆ ನೋಡಿ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಆದ್ರೂ ಆಗಿರ್ಲಿ ಪ್ರಾವಿಷನ್ ಅಲ್ಲಾದ್ರೂ ಇರ್ಲಿ ಅವು ಫುಲ್ ಅಮೌಂಟ್ ಏನಾಗುತ್ತೆ ಇನ್ಅಡ್ಮಿಸಬಲ್ ಆಗುತ್ತೆ ಕರೆಕ್ಟಾ ಕರೆಕ್ಟಾ ಇಲ್ವಾ ಕರೆಕ್ಟ್ ಅಲ್ಲಿಗೆ ನಮಗೆ ಡೆಬಿಟ್ ಸೈಡ್ ಅಲ್ಲಿ ಎಲ್ಲಾ ಐಟಮ್ಸ್ ಮುಗಿತು ಕ್ರೆಡಿಟ್ ಸೈಡ್ ಬರೋಣ ಕ್ರೆಡಿಟ್ ಸೈಡ್ ಅಲ್ಲಿ ನಮಗೆ ಸೇಲ್ಸ್ ಬಿಸ್ನೆಸ್ ಕ್ಲೋಸಿಂಗ್ ಸ್ಟಾಕ್ ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಪ್ರೀವಿಯಸ್ಲಿ ಡಿಸಲೌಡ್ ಅಂತ ಹೇಳ್ತಾರೆ ಕರೆಕ್ಟಾ ಬ್ಯಾಡ್ ಡೆಟ್ಸ್ ಡಿಸಲೌಡ್ ಕರೆಕ್ಟಾ ಎಷ್ಟು ಅಮೌಂಟ್ ಅದು 22,000 ಎರಡನೇ ಪಾಯಿಂಟ್ ನೋಡೋಣ ಏನಿದೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಂತ ಇದೆ ಇದು ಆಕ್ಚುಯಲ್ ಆಗಿ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ ಎಲ್ ಮಾಡ್ತೀವಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಆದ್ರೆ ನಾವೆಲ್ ತಗೊಂಡಿದೀವಿ ತಪ್ಪಾಗಿ ಬಿಸ್ನೆಸ್ ನಲ್ಲಿ ತಗೊಂಡಿದೀವಿ ಕರೆಕ್ಟಾ ಅದು ಬಿಸ್ನೆಸ್ ಇನ್ಕಮ್ ಅಲ್ಲ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಮೈನಸ್ ಮಾಡ್ತಾ ಇದೀವಿ ಹಾಗೆ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದು ಕೂಡ ಅಷ್ಟೇ ಇಂಟ್ರೆಸ್ಟ್ ಆನ್ ಅದರ್ ಸೋರ್ಸಸ್ ಅಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಆಗುತ್ತೆ ಆದ್ರೆ ತಪ್ಪಾಗಿ ಎಲ್ ತಗೊಂಡಿದೀವಿ ಬಿಸ್ನೆಸ್ ನಲ್ಲಿ ತಗೊಂಡಿದ್ದೀವಿ ಕರೆಕ್ಟಾ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗೀತು ಓಕೆನಾ ಮತ್ತೆ ಎಲ್ಲ ಡೆಬಿಟ್ ಮತ್ತೆ ಕ್ರೆಡಿಟ್ ಸೈಡ್ ಅಲ್ಲಿರುವ ಐಟಮ್ಸ್ ಮುಗೀತು ಈಗ ಏನ್ ಮಾಡ್ಬೇಕು ಟೋಟಲ್ ಮಾಡಿ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 400 ಒಂದ್ಸರಿ ಚೆಕ್ ಮಾಡ್ಕೊಡಿ 400 ಆಡ್ ಮಾಡ್ಬೇಕಲ್ವ ಇದು ಆಡ್ ಮಾಡಿದ್ರೆ ನಮ್ಗೆ 5,69,400 ಬರ್ತಾ ಇದೆ ಈ 5,69,400 ನ ಇಲ್ಲಿ ಬರ್ತೆ ಇವೆರಡು ಮೈನಸ್ ಮಾಡಬೇಕು 40,000 ರುಪೀಸ್ ನ ಮೈನಸ್ ಮಾಡಿದ್ರೆ 5,29,400 ಇದನ್ನು ಮೈನಸ್ ಮಾಡಬೇಕು 750 ಮೈನಸ್ ಮಾಡಿದ್ರೆ 8,05,03,4,03,650 ಇನ್ನ ಈ 15,000 ನ ಪ್ಲಸ್ ಮಾಡಬೇಕು ಮಾಡಿದ್ರೆ ಎಷ್ಟು ಬರುತ್ತೆ 4,18,650 ರುಪೀಸ್ ಬರುತ್ತೆ ಕರೆಕ್ಟಾ ಇದನ್ನ ಏನಂತ ಕರಿಬಹುದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿಬಹುದು ಇದು 2019 ಅಲ್ಲಿ ಬಂದಿರತಕ್ಕಂತ ಕ್ವಶನ್ ಓಕೆನಾ ಇಲ್ಲಿ ಎಲ್ಲರೂ ಯಾವ್ಯಾವ ಪ್ಲೇಸ್ ಅಲ್ಲಿ ತಪ್ಪು ಮಾಡ್ತಾರೆ ಅಂದ್ರೆ ಇದು ಓಕೆನಾ ನ್ಯಾಷನಲ್ ಲ್ಯಾಬೊರೇಟರಿ ರಿಸರ್ಚ್ ಮತ್ತೆ GST ಪ್ರಾವಿಷನ್ ಈ ಎರಡರಲ್ಲೂ ಮತ್ತೆ ಪೇಟೆಂಟ್ ಪರ್ಚೇಸ್ ಈ ಪೇಟೆಂಟ್ ಪರ್ಚೇಸ್ ಡಿಪ್ರಿಸಿಯೇಷನ್ ತಪ್ಪು ಮಾಡ್ತಾರೆ ಓಕೆನಾ ಇಷ್ಟನ್ನು ಸರಿ ಮಾಡಿಕೊಂಡ್ರೆ ಈ ಮಿಕ್ಕಿದೆಲ್ಲ ಈಸಿಯಾಗಿ ಬರುತ್ತೆ ಓಕೆನಾ 15 ಮಾರ್ಕ್ ಸೂಪರ್ ಆಗಿದೆ ಬರ್ಕೊಳ್ಳಿ.